ಉಗ್ರ ಸಂಘಟನೆಯ ಜೊತೆ ಸಂಪರ್ಕಕ್ಕೂ ಕೂಡ ಈತ ಪ್ರಯತ್ನ ಪಟ್ಟಿದ್ದ. ಬಾಂಬ್ ಇಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಾಗ ಈತ ಬಾಂಬ್ ತಯಾರಿಕೆಗಾಗಿ ಉಗ್ರ ಸಂಘಟನೆಯ ಸಂಪರ್ಕಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದ. ಅವರನ್ನ ಸಂಪರ್ಕಿಸಿ ಬಾಂಬ್ ತಯಾರು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಬೇಕು ಅಂತಕ್ಕಂಥ ಒಂದು ಪ್ಲಾನ್ ಕೂಡ ಈತ ಮಾಡಿದ್ದ. ಆದರೆ ಈತನಿಗೆ ಧೈರ್ಯ ಸಾಕಾಗದೆ ಸುಮ್ಮನಾಗ್ತಾನೆ. ಕೊನೆಗೆ ಯೂಟ್ಯೂಬ್ನ ಮೊರೆ ಹೋಗಿ ಯೂಟ್ಯೂಬ್ನಲ್ಲಿ ಅವೆಲ್ಲವನ್ನು ತಿಳ್ಕೊಂಡು ದೃಶ್ಯಗಳನ್ನ ನೋಡಿ ಹೇಗೆ ಬಾಂಬ್ ತಯಾರು ಮಾಡಬೇಕು ಅಂತಕ್ಕಂಥ ಅಂಶವನ್ನು ಆತ ತಿಳ್ಕೊಂಡು ಒಂದು ವರ್ಷ ಇದಕ್ಕೋಸ್ಕರ ಆತ ಟ್ರೈನಿಂಗನ್ನು ಮಾಡ್ತಾನೆ. ಆನಂತರ ಈ ಬಾಂಬನ್ನು ತಯಾರು ಮಾಡಿ ಮಂಗಳೂರಿನ ಏರ್ಪೋರ್ಟ್ನಲ್ಲಿ ಅದನ್ನು ಇರಿಸುವಂತಹ ಕೆಲಸಕ್ಕೆ ಬರ್ತಾನೆ. ಒಂದು ವೇಳೆ ಏನಾದರೂ ಈತ ನಿಜಕ್ಕೂ ಕೂಡ ಉಗ್ರರನ್ನು ಸಂಪರ್ಕಿಸೋದಕ್ಕೆ ಸಫಲವಾಗಬಿಟ್ಟಿದ್ದರೆ ಆಗ ಅದರ ಪರಿಣಾಮ ಬೇರೆಯೇ ರೀತಿಯಲ್ಲಿ ಇರ್ತಾ ಇತ್ತು. ಈತನನ್ನು ಬಹುತೇಕ ಅವರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ರು. ಈಗ ಈತ ಇರಿಸಿರ್ತಕ್ಕಂಥ ಬಾಂಬಿನ ಪ್ರಮಾಣ ಚಿಕ್ಕದ್ದಾಗಿರಬಹುದು, ಮತ್ತು ಈತನಿಗೆ ಅದನ್ನು ತಯಾರು ಮಾಡೋದ್ರಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರೂ ಕೂಡ ತುಂಬ ಸಮಯ ಹಿಡಿದಿದೆ. ಆದರೆ ಅದೇನಾದರೂ ಒಂದು ವೇಳೆ ಆತ ಉಗ್ರ ಸಂಘಟನೆಯ ಸಂಪರ್ಕ ಸಾಧಿಸಿದಿದ್ರೆ ಅದರ ಪರಿಣಾಮ ಮತ್ತಷ್ಟು ತೀವ್ರತರವಾಗ್ತಿತ್ತು. ಆದರೆ ಆತನಿಗೆ ಧೈರ್ಯ ಸಾಕಾಗ್ದೇ ಕೊನೆಗೆ ಯೂಟ್ಯೂಬ್ನಲ್ಲಿ ನೋಡಿಕೊಂಡು ಹೇಗೆ ಬಾಂಬ್ ತಯಾರು ಮಾಡೋದು ಅಂತಕ್ಕಂಥದ್ದನ್ನು ಆತ ನೋಡಿ ಕಲ್ತ್ಕೋತಾನೆ. ಅದರ ಪ್ರಕಾರನೇ ಆತ ಬಾಂಬನ್ನು ಇರಿಸುವಂತಹ ಒಂದು ತೀರ್ಮಾನಕ್ಕೆ ಬರ್ತಾನೆ. ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾನೆ ಕೂಡ ಹೌದು. ಆದರೆ ಯಾವಾಗ ಪೊಲೀಸರಿಗೆ ಈತನ ಮೇಲೆ ಬಲವಾದ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ, ಇವರ ತಂದೆಯನ್ನು ಕೂಡ ನಿನ್ನೆ ಮಂಗಳೂರು ಪೊಲೀಸರು ಹೋಗಿ ಮಾತನಾಡಿಸಿದ್ದಾರೆ ಮಣಿಪಾಲದಲ್ಲಿ, ಅವರ ತಂದೆಯೂ ಕೂಡ ಕೆಲವೊಂದು ಸುಳಿವು ಕೊಡ್ತಾರೆ, ಇಲ್ಲ ಆತ ಬೆಂಗಳೂರು ಕಡೆಗೆ ಹೋದ ಅಂತಂದ್ಬಿಟ್ಟು. ಸೊ ಹಾಗಾಗಿ ಆತನನ್ನು ಸೆರೆ ಹಿಡಿಯೋದಕ್ಕೆ ಬಲೆ ಬೀಸಿರ್ತಾರೆ ಪೊಲೀಸರು ಕೂಡ. ಇವತ್ತು ನಾಳೆನಲ್ಲಿ ಅದು ಕೂಡ ಸಕ್ಸಸ್ ಆಗ್ತಾ ಇದ್ರು. ಆದರೆ ಯಾವಾಗ ಮಾಧ್ಯಮಗಳಲ್ಲಿ ತನ್ನ ಬಗ್ಗೆ ಬರೋದಕ್ಕೆ ಶುರುವಾಯಿತು, ಇದರಿಂದ ಗಾಬರಿಗೊಂಡಂತಹ ಆದಿತ್ಯರಾವ್, ನಾನೇ ಹೋಗಿ ಸರೆಂಡರ್ ಆಗಿಬಿಟ್ರೆ ಶಿಕ್ಷೆ ಕಡಿಮೆ ಆಗಬಹುದು ಅಂತಕ್ಕಂಥ ಲೆಕ್ಕಾಚಾರ ಇರಬಹುದು. ಉಗ್ರ ಸಂಘಟನೆಯ ಜೊತೆಗೆ ಈತ ಸಂಪರ್ಕಕ್ಕೆ ಕೂಡ ಪ್ರಯತ್ನ ಪಟ್ಟಿದ್ದ ಅಂತಕ್ಕಂಥದ್ದು ಮಾಹಿತಿ ಲಭ್ಯವಾಗಿದೆ. ಆದಿತ್ಯರಾವ್ ಉಗ್ರ ಸಂಘಟನೆಯ ಜೊತೆ ಸಂಪರ್ಕಕ್ಕೆ ಪ್ರಯತ್ನ ಪಟ್ಟಿದ್ದ. ಬಾಂಬ್ ತಯಾರಿಕೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆತ ಉಗ್ರ ಸಂಘಟನೆಯ ಜೊತೆ ಸಂಪರ್ಕಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಅವನಿಗೆ ಧೈರ್ಯ ಸಾಕಾಗದೆ ಕೊನೆಗೆ ಆ ಪ್ರಯತ್ನವನ್ನು ಕೈಬಿಡ್ತಾನೆ. ನಂತರ ಯೂಟ್ಯೂಬ್ ಮೊರೆ ಹೋಗ್ತಾನೆ. ಯೂಟ್ಯೂಬ್ನಲ್ಲಿ ಅವನಿಗೆ ಬಾಂಬ್ ತಯಾರಿಕೆ ಬಗ್ಗೆ ಕೆಲವು ಮಾಹಿತಿಗಳು ಸಿಗುತ್ತೆ. ಅದಕ್ಕೆ ಬೇಕಾದಂತಹ ಪದಾರ್ಥಗಳನ್ನು ಅವನು ಆನ್ಲೈನ್ನಿಂದ ಪರ್ಚೇಸ್ ಮಾಡ್ತಾನೆ. ಪರ್ಚೇಸ್ ಮಾಡಿ ಸುಮಾರು ಒಂದು ವರ್ಷಗಳ ತನಕ ಆತ ಇದರ ಬಗ್ಗೆ ತರಬೇತಿಯನ್ನು ಪಡ್ಕೊಳ್ತಾನೆ. ಯೂಟ್ಯೂಬ್ ನೋಡಿ 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 ಹೇಗೆ ಬಾಂಬ್ ತಯಾರು ಮಾಡಬೇಕು, ಯಾವ ರೀತಿ ಮಾಡಬೇಕು, ಏನೇನು ಮೆಟೀರಿಯಲ್ಸ್ ಬೇಕು, ಅದಾದ ನಂತರ ಅದನ್ನು ಕನೆಕ್ಟ್ ಮಾಡೋದು ಹೇಗೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೂಡ ಆಗಿದ್ದರಿಂದ ಅವನ ವಿದ್ಯಾಭ್ಯಾಸ ಕೂಡ ಅವನ ಸಪೋರ್ಟ್ಗೆ ಸಿಗುತ್ತೆ. ಸೊ ಇದೆಲ್ಲ ವಿಚಾರಗಳನ್ನು ತಿಳ್ಕೊಂಡು ಕೊನೆಗೆ ಆತ ಬಾಂಬ್ ತಯಾರಿಕೆಯನ್ನು ಮಾಡ್ತಾನೆ. ತಯಾರು ಮಾಡಿದಂತಹ ಬಾಂಬನ್ನು ಮಂಗಳೂರಿನ ಏರ್ಪೋರ್ಟ್ ಟಿಕೆಟ್ ಕೌಂಟರ್ ಬಳಿ ಅದನ್ನು ಇರಿಸೋದಕ್ಕೆ ಕೂಡ ಆತ ಯಶಸ್ವಿ ಆಗ್ತಾನೆ. ಅದಾದ ನಂತರ ಅಲ್ಲಿಂದ ಆತ ಹೊರಬರ್ತಾನೆ. ಇದೆಲ್ಲವೂ ಕೂಡ CCTV ದೃಶ್ಯಾವಳಿಗಳಲ್ಲಿ ಮೊದಲಿಗೆ ಮಾಹಿತಿಗಳೆಲ್ಲವೂ ಲಭ್ಯವಾಗುತ್ತೆ. ಆದರೆ ಇವನ ಬ್ಯಾಕ್ಗ್ರೌಂಡನ್ನು ಸ್ಟಡಿ ಮಾಡಿದಂತಹ ಸಂದರ್ಭದಲ್ಲಿ ಇವನು ಒಂದು ಕರೆ ಮಾಡ್ತಾನೆ ಟರ್ಮಿನಲ್ ಆಫೀಸರ್ಗೆ, ನಾನು ಮೂರು ಕಡೆ ಬಾಂಬ್ ಇಟ್ಟಿದ್ದೀನಿ, ಇದು ಒಂದೇ ಅಲ್ಲ, ಮೂರು ಕಡೆ ಇಟ್ಟಿದ್ದೀನಿ ಅಂತ. ಸೊ ಆಗ ಒಂದು ಸಣ್ಣ ಅನುಮಾನ ಮೂಡೋದಕ್ಕೆ ಶುರುವಾಗುತ್ತೆ ಪೊಲೀಸರಿಗೆ. ಈತ 2018 ಆಗಸ್ಟ್ 20 ಒಂದು ಕರೆ ಮಾಡ್ತಾನೆ ಏರ್ಪೋರ್ಟ್, ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಬಾಂಬ್ ಇಟ್ಟಿದ್ದೀನಿ ಅಂತ. ಅದಾದ ನಂತರ ಕೂಡ ಒಂದು ಸರ್ತಿ ಆತ ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನಲ್ಲಿ ಬಾಂಬ್ ಇಟ್ಟಿದ್ದೀನಿ ಅಂತಕ್ಕಂಥ ಕರೆ ಮಾಡ್ತಾನೆ. ಓಕೆ, ಬಾಂಬ್ ಹುಸಿ ಕರೆ ಮಾಡ್ತಾ ಇದ್ದ ವ್ಯಕ್ತಿ ಈತನೇ ಇರಬೇಕು ಅಂತಕ್ಕಂಥ ಮಾಹಿತಿ ತಿಳಿದು ಆತನನ್ನು ಟ್ರೇಸ್ ಔಟ್ ಮಾಡೋದಕ್ಕೆ ಶುರು ಮಾಡಿ ಆತನ ಫೋಟೋ ಸಿಕ್ಕಿದಾಗ CCTV ಫುಟೇಜ್ನಲ್ಲಿ ಸಿಕ್ಕಿರ್ತಕ್ಕಂಥ ವ್ಯಕ್ತಿ ಮತ್ತು ಈತನ ಚಲನವನನ್ನು ಬಾಡಿ ಲ್ಯಾಂಗ್ವೇಜ್ ಕಂಪೇರ್ ಮಾಡಿದಾಗ ಈತನೇ ಇರ್ತಾನೆ ಅಂತಕ್ಕಂಥ ಬಲವಾದ ಶಂಕೆ ಮೂಡೋದಕ್ಕೆ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ನಿನ್ನೆ ಮಣಿಪಾಲದಲ್ಲಿ ಆದಿತ್ಯರಾವ್ ತಂದೆಯನ್ನು ಕೂಡ ಪೊಲೀಸರು ಭೇಟಿ ಮಾಡಿ ಮಾತನಾಡಿಸ್ತಾರೆ. ಆಗ ಅವರಿಗೆ ಹಿಂಟ್ ಸಿಗುತ್ತೆ ಆತ ಬೆಂಗಳೂರು ಕಡೆಗೆ ಬಂದಿದ್ದಾನೆ ಅಂತ. ಸೊ ಬೆಂಗಳೂರಿನಲ್ಲಿ ಅವನ ಬಂಧನಕ್ಕೆ ಬಲೆ ಬೀಸಿದ್ರು ಪೊಲೀಸರು. ಆದರೆ ಇದೆಲ್ಲ ಮಾಹಿತಿಯನ್ನು ಆತ ಮಾಧ್ಯಮದ ಮುಖಾಂತರ ನೋಡ್ತಾನೆ ಇದ್ದ ಅಂತ ಅನಿಸುತ್ತೆ, ಮಾಹಿತಿಯನ್ನು ತಿಳ್ಕೊಂಡಿದ್ದ. ಹಾಗಾಗಿ ಇವತ್ತು ಬೆಳಿಗ್ಗೆ ನೇರವಾಗಿ DG ಕಚೇರಿಗೆ ಬಂದು ಸರೆಂಡರ್ ಆಗಿದ್ದಾನೆ ಮತ್ತು ತಾನೇ ಬಾಂಬನ್ನು ಇಟ್ಟಿರ್ತಕ್ಕಂಥದ್ದಾಗಿ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೂಡ ನೀಡಿದ್ದಾನೆ. ಅದಕ್ಕೆ ಕಾರಣವನ್ನು ಕೂಡ ಕೊಟ್ಟ, ನನ್ನ ಭವಿಷ್ಯವನ್ನು ಹಾಳು ಮಾಡಿದ್ರು ಇವರೆಲ್ಲರೂ ಸೇರಿಕೊಂಡು, ನನಗೊಂದು ಕೆಲಸ ಕೇಳಿದಾಗ ಕೆಲಸ ಕೊಡಲಿಲ್ಲ, ದಾಖಲಾತಿ ಸರಿ ಇಲ್ಲ ಅಂತಂದರು. ಸೊ ಹಾಗಾಗಿ ಸೇಡು ತೀರಿಸಿಕೊಳ್ಳೋದಕ್ಕೋಸ್ಕರ ನಾನು ಈ ಕೆಲಸವನ್ನು ಮಾಡಿದ್ದೆ, ಜನರು ನನ್ನ ಟಾರ್ಗೆಟ್ ಆಗಿರಲಿಲ್ಲ, ಏರ್ಪೋರ್ಟ್ ಅಧಿಕಾರಿಗಳಿಗೆ ಬುದ್ಧಿ ಕಲಿಸೋದಕ್ಕೋಸ್ಕರ ಈ ರೀತಿ ಮಾಡಿದೆ ಅಂತ.